Hello students, welcome to my channel Maths Easy. In the next theorem, the theorem is called as SSS criteria, side criteria. The name is called as SSS means what? Side criteria. Already you know that AA criteria is called as SSS criteria. The statement of the theorem is like this. If in two triangles, sides of one triangle are proportional to the sides of the other triangle, then their corresponding angles are equal. The corresponding angles are angle A is equal to angle D, angle B is equal to angle E, angle C is equal to angle F. Your corresponding angle A corresponding to D, B ge corresponding yavadu E, C ge corresponding yavadu F. Angles are equal and hence two triangles are similar. The two triangles enagirtave similar agirtave. Ille side antu helidre SSS antandre the sides are equal here. Andre that means what? The proportional, not equal. The same ratio. Sides enadru same ratio dalli ittu antandre and angles enadru equal ittu antandre these two triangles are similar ಅಂತ ಹೇಳ್ತಾರೆ. ಸಿಮಿಲರ್ ಮೀನ್ಸ್ ಯು ನೋ ದಟ್ ಕಾಂಗ್ರೆನ್ಸ್ ಬೇರೆ ಸಿಮಿಲರ್ ಬೇರೆ. ಕಾಂಗ್ರೆನ್ಸ್ ಅಂದ್ರೆ ಇವೆರಡು ಸೇಮ್ ಇರಬೇಕು. ಬಟ್ ಇಲ್ಲೇನೋ ಒಂದು ಬಿಗ್ ಟ್ರಯಾಂಗಲ್ ಇದೆ, ಇಲ್ಲ ಸ್ಮಾಲ್ ಟ್ರಯಾಂಗಲ್ ಇದೆ. ಬಟ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ನಾಟ್ ಈಕ್ವಲ್. ಈಕ್ವಲ್ ಅಲ್ಲ. ಈ ಸಿಮಿಲರ್ ಕಂಡೀಷನ್ ಏನು? ಇವೆರಡೂ ಸೈಡ್ಸ್ ಏನಿರುತ್ತೋ, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರುತ್ತೋ ಅಲ್ಲ, ಪ್ರಪೋರ್ಷನಲ್ ಆಗಿರಬೇಕು. ಅಂಡ್ ಆಂಗಲ್ಸ್ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಇಲ್ಲಿ 60 degree ಇದ್ರೆ ಇದು 60, ಇದು 70 ಇದ್ರೆ ಇದು 70, ಅಂಡ್ ಇದು ಎಷ್ಟು ಇರುತ್ತೋ ಇದು ಅಷ್ಟೇ ಡಿಗ್ರಿ ಇರಬೇಕು. ಅವಾಗ ಏನಾಗುತ್ತೆ, ದೀಸ್ ಟು ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಅಂತ. ನಾನು ಕನ್ವಿನಿಯಂಟ್ಗೋಸ್ಕರ ಒಂದು ಪಿ ಕ್ಯೂ ಲೈನ್ ಹೇಳ್ಕೊಂಡಿದ್ದೀನಿ ನಾನು. ಪಿ ಕ್ಯೂ ಲೈನ್ ಅನ್ನ ಒಂದು ಹೇಳ್ಕೊಂಡಿದ್ದೀನಿ, ಪ್ಯಾರಲಲ್ ಟು ಎಫ್ ಅನ್ನು ಹೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ದ ಫಸ್ಟ್ ಒನ್ ಈಸ್ ಡಾಟಾ ಆರ್ ಗಿವನ್. ಯಾವ್ದಾದ್ರು ಬರಿಬಹುದು. ಗಿವನ್ ದ ಸ್ಟೇಟ್ ದ ಸ್ಟೆಪ್ಸ್ ಆಫ್ ದಿ ಥಿಯರಮ್. ಗಿವನ್ ಇನ್ ಟು ಟ್ರಯಾಂಗಲ್ಸ್ ABC and DEF and DEF and DEF such that AB by proportional ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ಅವ್ರು ಇಲ್ಲಿ. ದ ಸೈಡ್ಸ್ ಆಫ್ ದಿ ಅದರ್ ಟು ಟ್ರಯಾಂಗಲ್ಸ್ ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂಡ್ ಆಲ್ಸೋ ಪ್ರಪೋರ್ಷನಲ್ ಅಂತ ಹೇಳಿದ್ರು. ಸೈಡ್ಸ್ ಆಫ್ ಒನ್ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಅಂತ ಹೇಳಿದಾರೆ ಅವ್ರು. ಸಚ್ ದಟ್ AB ಪ್ರಪೋರ್ಷನಲ್ ಅಂದ್ರೆ ಡಿವೈಡ್ ಮಾಡಬೇಕು, AB ಡಿವೈಡ್ ಬೈ DE ಕರೆಸ್ಪಾಂಡಿಂಗ್ ಸೈಡ್ ಅನ್ನ, ಅಂಡ್ ಆಲ್ಸೋ AC ಡಿವೈಡ್ ಬೈ DF ಅಂಡ್ ಆಲ್ಸೋ BC ಡಿವೈಡ್ ಬೈ EF. ನೋಡ್ರಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಅನ್ನ ನಾನು ಏನ್ ಮಾಡಿದೀನಿ, ಪ್ರಪೋರ್ಷನಲ್ ಆಗಿ ಬರ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ದಾರೆ ಅಲ್ಲಿ ಪ್ರಪೋರ್ಷನಲ್ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ದ ಗಿವನ್. ಓಕೆ, ಅಂಡ್ ಆಲ್ಸೋ ಟು ಪ್ರೂವ್ ವಾಟ್ ಟ್ರಯಾಂಗಲ್ ABC ಟ್ರಯಾಂಗಲ್ ಇದೆಯಲ್ಲ, ಈ ಬಿಗ್ ಟ್ರಯಾಂಗಲ್ ಏನಾಗಿರ್ಬೇಕು, ಸಿಮಿಲರ್ ಇರಬೇಕು, ಒಂದೇ ರೂಪದಲ್ಲಿ ಇರಬೇಕು. ಟ್ರಯಾಂಗಲ್ ಡಿಇಎಫ್ ಇವೆರಡು ಸಿಮಿಲರ್ ಅಂತ ತೋರಿಸ್ಬೇಕು. ಅಂಡ್ ಆಲ್ಸೋ ಸಿಮಿಲರ್ ಇದಾವೆ ಅಂತಂದ್ರೆ ದೆನ್ ಅಂತ ಹೇಳಿದಾರೆ ನೋಡ್ರಿ ಅವರು, ದೆನ್ ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ದೆನ್ ಹಂಗೆ ಈ ಕಂಡೀಷನ್ ಇದ್ರೆ ದೆನ್ ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ಬೇಕು, ಈಕ್ವಲ್ ಇರಬೇಕು. ದೇ ಕರೆಸ್ಪಾಂಡಿಂಗ್ ಆಂಗಲ್ಸ್ ನೋಡ್ರಿ, ಯಾವ ಆಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವುದು? ಎಗೆ ಡಿ, ಬಿಗೆ ಇ, ಸಿಗೆ ಎಫ್. ಓಕೆ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಇದನ್ನ ನಾವು ಪ್ರೂವ್ ಮಾಡಬೇಕು, ಇದಿಷ್ಟು ಪ್ರೂವ್ ಮಾಡಬೇಕು. ಇದನ್ನ ಕೊಟ್ಟಿದ್ದಾರೆ, ಇದನ್ನ ಪ್ರೂವ್ ಮಾಡಬೇಕು, ಟು ಪ್ರೂವ್. ಓಕೆ, ಕನ್ಸ್ಟ್ರಕ್ಷನ್, ದ ಥರ್ಡ್ ಸ್ಟೆಪ್ ಆಫ್ ದಿ ಥಿಯರಮ್ ಇಸ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೊಂಡಿದ್ದೆ ನಾನು, ಡ್ರಾ ಪಿ ಕ್ಯೂ ಆನ್ ಡಿಇ ಅಂಡ್ ಪಿ ಆನ್ ಡಿಇ, ಕ್ಯೂ ಆನ್ ಡಿಎಫ್. ಹೌದಲ್ವಾ? ಸಚ್ ದಟ್ ಡಿಪಿ, ಯಾವ ರೀತಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಅಂದ್ರೆ, ಈ ಡಿಪಿ ಇದೆಯಲ್ಲ ಯಾವ್ದಕ್ಕೆ ಸಮ ಇದೆ ಅಂದ್ರೆ ಎ ಬಿಗೆ ಈಕ್ವಲ್ ಆಗಿದೆ, ಡಿ ಕ್ಯೂ ಯಾವ್ದಕ್ಕೆ ಸಮ ಇದೆ ಅಂದ್ರೆ ಎ ಸಿಗೆ ಈಕ್ವಲ್ ಆಗಿದೆ. ಓಕೆ, ಆ ರೀತಿ ನಾನು ಡ್ರಾ ಮಾಡ್ಕೊಳ್ತೀನಿ. ಓಕೆ, ಡ್ರಾ ಪಿ ಆನ್, ಇದರ ಮೇಲೆ ಪಿ ಆನ್, ಪಿ ಅಂಡ್ ಕ್ಯೂ ಆನ್. ಓಕೆ, ಸೇಮ್ ಬರ್ಕೊಂಡ್ಬಿಡೋಣ, ಪಿ ಅಂಡ್ ಕ್ಯೂ ಆನ್ ಯಾವ್ದ್ರಲ್ಲಿ? ಡಿಇ ಅಂಡ್ ಡಿಎಫ್. ಆನ್ ಡಿಇ ಅಂಡ್ ಡಿಎಫ್ ಸರ್ಚ್ ದಟ್, ಯಾವ ರೀತಿ
ಎಲ್ಲಿ ಬೇಕಲ್ಲೇ ಹಾಕೊಳಂಗಿಲ್ಲ, ಇದನ್ನ ಇಲ್ಲ ಕೊಡೋದು ಇಲ್ಲ ಕೊಡೋದಲ್ಲ. ಯಾವ ರೀತಿ ಹಾಕೊಂಡಿದೀವಿ ಅಂತಂದ್ರೆ ಇವೆರಡು ಸೇಮ್ ಇರಬೇಕು, ಈ ಸೈಡ್ ಈ ಸೈಡ್ ಅಂಡ್ ದಿಸ್ ಸೈಡ್ ಈಸ್ ಈಕ್ವಲ್ ಟು ದಿಸ್ ಸೈಡ್ ಅಂಡ್ ದಿಸ್ ಸೈಡ್ ಈಸ್ ಈಕ್ವಲ್ ಟು ದಿಸ್ ಸೈಡ್ ಸಚ್ ದಟ್ ಡಿಪಿ ಈಸ್ ಈಕ್ವಲ್ ಟು ಎ ಬಿ. ಓಕೆ, ಡಿಪಿ ಈಸ್ ಈಕ್ವಲ್ ಟು ಯಾವ್ದಕ್ಕೆ ಸಮ ಇರಬೇಕು, ಎ ಬಿ ಇರಬೇಕು. ಅಂಡ್ ಡಿ ಕ್ಯೂ ಈಸ್ ಈಕ್ವಲ್ ಟು ಯಾವ್ದಕ್ಕೆ, ಎ ಸಿ. ಅಂಡ್ ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಜಾಯಿನ್ ಜಾಯಿನ್ ಪಿ ಕ್ಯೂ. ಇದನ್ನ ಜಾಯಿನ್ ಮಾಡಿದೀನಿ, ಇದನ್ನ ಜಾಯಿನ್ ಮಾಡಿದೀನಿ. ಈ ರೀತಿ ನಾನು ಪಾಯಿಂಟ್ ಮಾಡ್ಕೊಂಡ ಮೇಲೆ, ಇವೆರಡನ್ನ ಪಾಯಿಂಟ್ ಮಾಡ್ಕೊಂಡಿದ ಮೇಲೆ ಇದನ್ನ ಏನ್ ಮಾಡ್ತೀನಿ, ಜಾಯಿನ್ ಮಾಡಿದೀನಿ. ಪಾಯಿಂಟ್ ಹೆಂಗ್ ಮಾಡ್ಕೊಂತೀನಿ ಅಂದ್ರೆ, ಇದೆಷ್ಟು ಅಳತೆ ಇರುತ್ತೋ ಅಷ್ಟೇ ಅಳತೆ ಇದು ಇರುತ್ತೆ, ಇದೆಷ್ಟು ಅಳತೆ ಇರುತ್ತೋ ಇದು ಅಷ್ಟೇ ಅಳತೆ ಇರುತ್ತೆ. ಓಕೆ, ಆ ರೀತಿ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಪ್ರೂಫ್, ಓಕೆ, ಲಾಸ್ಟ್ ಸ್ಟೆಪ್ ಇಸ್ ಪ್ರೂಫ್. ಓಕೆ, ಇಯರ್, ಓಕೆ, ಐ ವಿಲ್ ರೈಟ್, ಯು ಕ್ಯಾನ್ ರೈಟ್ ಡಿ ಪಿ ಡಿವೈಡೆಡ್ ಬೈ ಡಿ ಇ ಅನ್ಬೋದಲ್ವಾ ನಾವು, ಡಿ ಪಿ ಡಿವೈಡ್ ಬೈ ಡಿ ಇ. ಯಾಕೆ ಹೇಳ್ರಿ, ಡಿಪಿ ಯಾವ ರೀತಿನಾದ್ರೂ ರೇಷೋ ತಗೋಬಹುದು, ಡಿಇ ಡಿವೈಡ್ ಬೈ ಡಿಪಿ ನಾರು ತಗೋಬಹುದು. ನೋಡಿ, ರೇಷೋ ಹೆಂಗಾರು ತಗೋದು, ಯಾಕಂದ್ರೆ ಇದು ಒಂದು ಪ್ಯಾರಲಲ್ ಲೈನ್ ಇದೆ ಅಂತಂದ್ರೆ ಬಿಪಿಟಿ ಪ್ರಕಾರ ನಾವೇನ್ ಮಾಡಬಹುದು ಅಂತಂದ್ರೆ ಡಿಇ ಡಿವೈಡ್ ಬೈ ಡಿಪಿ ಅಥವಾ ಡಿಪಿ ಡಿವೈಡ್ ಬೈ ಡಿಇ ಅಥವಾ ಡಿ ಕ್ಯೂ ಡಿಎಫ್ ಡಿವೈಡ್ ಬೈ ಡಿ ಕ್ಯೂ ಅಥವಾ ಡಿ ಕ್ಯೂ ಡಿವೈಡ್ ಬೈ ಕ್ಯೂ ಎಫ್. ಯಾವ ರೀತಿ ರೇಷೋ ತಗೋದು, ಈ ರೀತಿ ಆಫ್ ಆಫ್ ತಗೋಬಹುದು ಅಥವಾ ಈ ರೀತಿ ಫುಲ್ ತಗೊಂಡಿದ್ರೆ ಇಷ್ಟು ತಗೋಬಹುದು ಅಥವಾ ಈ ರೀತಿ ಫುಲ್ ತಗೊಂಡಾಗ, ಯಾಕಂದ್ರೆ ಬಿಪಿಟಿ ಯಾವ್ದಾದ್ರು ಅಪ್ಲೈ ಆಗುತ್ತೆ ನಮ್ಗೆ. ಹೌದಾನೆ, ಹಂಗಿದ್ದಾಗ ಪ್ರೂಫ್ ನಲ್ಲಿ ಇನ್ ಟ್ರಯಾಂಗಲ್, ಇನ್ ಟ್ರಯಾಂಗಲ್ ಡಿಇಎಫ್, ಇನ್ ಟ್ರಯಾಂಗಲ್ ಡಿಇಎಫ್ ನಲ್ಲಿ ನಾವೇನ್ ಬರೀಬಹುದು ನಾವು, ಓಕೆ, ಇನ್ ಟ್ರಯಾಂಗಲ್ ಡಿಇಎಫ್ ನಲ್ಲಿ ಡಿಇ ಡಿವೈಡ್ ಬೈ ಡಿಇ ಡಿವೈಡ್ ಬೈ ವಾಟ್ ಡಿಪಿ, ಡಿಪಿ ಇಸ್ ಈಕ್ವಲ್ ಟು ಡಿಎಫ್ ಡಿವೈಡೆಡ್ ಬೈ ಡಿ ಕ್ಯೂ. ಓಕೆ, ಡಿಎಫ್ ಡಿವೈಡ್ ಬೈ ಡಿ ಕ್ಯೂ, ಈ ರೀತಿ ರೇಷೋ ತಗೊಂತೀನಿ ಈ ಒಂದು ಟ್ರಯಾಂಗಲ್ ನಲ್ಲಿ. ಓಕೆ, ವಾಟ್ ಯು ಕ್ಯಾನ್ ರೈಟ್, ಓಕೆ, ವೈ, ಬಿಕಾಸ್ ಬೈ ಬಿಪಿಟಿ, ಬೈ ಬೇಸಿಕ್ ಪ್ರೊಫೆಷನಾಲಿಟಿ ತೇರ. ನೆಕ್ಸ್ಟ್ ಈ ಕಂಡೀಷನ್ ಅನ್ನ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ಡಿಇ ಅಂದ್ರೆ ಏನ್ ನೋಡಿ, ಡಿಇ ಅಂದ್ರೆ ಇಫ್ ಐ ಟೇಕನ್ ದ ಡಿಇ, ದಿಸ್ ಇಸ್, ಇಟ್ ಹ್ಯಾಸ್ ಟೂ ಪಾರ್ಟ್ಸ್, ಈ ದಿಸ್ ಪಾರ್ಟ್ ಅಂಡ್ ದಿಸ್ ಪಾರ್ಟ್. ಅಂಡ್ ಡಿಎಫ್ ಅಂತ ತಗೊಂಡ್ರೆ ದಿಸ್ ಪಾರ್ಟ್ ಅಂಡ್ ದಿಸ್ ಪಾರ್ಟ್. ಹೌದಾನೆ, ವಾಟ್ ಯು ಕ್ಯಾನ್ ರೈಟ್ ಡಿಇ, ಡಿಇ ಏನ್ ಬರೀತೀರಿ, ಡಿಇ ಡಿಪಿ ಪ್ಲಸ್ ಪಿಇ, ಡಿಪಿ ಪ್ಲಸ್ ಪಿಇ ಡಿವೈಡ್ ಬೈ, ಅಂಡ್ ಆಲ್ಸೋ ರೈಟ್ ಐ ವಿಲ್ ರೈಟ್ ಡಿಪಿ ಇಸ್ ಈಕ್ವಲ್ ಟು ಡಿಎಫ್ ಅಂದ್ರೆ ಏನ್ ಬರೀತೀರಿ ನೋಡ್ರಿ, ಡಿಎಫ್ ಅಂದ್ರೆ ಏನ್ ಬರೀತೀರಿ, ಡಿ ಕ್ಯೂ ಪ್ಲಸ್ ಕ್ಯೂ ಎಫ್, ಡಿ ಕ್ಯೂ ಪ್ಲಸ್ ಕ್ಯೂ ಎಫ್, ಡಿ ಕ್ಯೂ ಪ್ಲಸ್, ಓಕೆ ಸಾರಿ, ಡಿ ಕ್ಯೂ ಪ್ಲಸ್ ಕ್ಯೂ ಎಫ್, ಹೌದಲ್ವಾ, ಡಿ ಕ್ಯೂ ಪ್ಲಸ್ ಡಿಎಫ್ ಗೆ ಡಿ ಕ್ಯೂ ಪ್ಲಸ್ ಕ್ಯೂ ಎಫ್ ಬರ್ಕೊಂಡೆ. ಆಮೇಲೆ ಡಿ ಕ್ಯೂ ಹೆಂಗಿದೆಯೋ ಹಾಗೆ ಇದೆ, ಯಾವ ರೀತಿ ಇದೆ ಹಾಗೆ ಇದೆ. ಇದನ್ನ ನಾನು ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ತೀನಿ, ಡಿಪಿ ಡಿಪಿ ಬೈ ಡಿಪಿ ಈ ರೀತಿ ಬರ್ಕೊಳ್ತೀನಿ, ಪಿಇ ಬೈ ಡಿಪಿ, ಓಕೆ, ಡಿ ಕ್ಯೂ ಬೈ ದಿಸ್ ಒನ್ ಇಸ್ ವಾಟ್ ಡಿ, ದಿಸ್ ಒನ್ ಇಸ್ ಡಿ ಕ್ಯೂ, ಡಿ ಕ್ಯೂ ಬೈ ಡಿ ಕ್ಯೂ ಪ್ಲಸ್ ಕ್ಯೂ ಎಫ್, ಹೌದಲ್ವಾ, ಇದು ದಿಸ್ ಒನ್ ಇಸ್ ಡಿ ಕ್ಯೂ ಡಿ ಕ್ಯೂ. ಓಕೆ, ಓಕೆ, ಈಗೆಲ್ಲ ಡಿ ಕ್ಯೂ ಡಿ ಕ್ಯೂ ಗೆಟ್ ಕ್ಯಾನ್ಸಲ್, ಡಿಪಿ ಡಿಪಿ ಗೆಟ್ ಕ್ಯಾನ್ಸಲ್, ವಾಟ್ ವಿಲ್ ಗೆಟ್ ಒನ್ ಪ್ಲಸ್ ಪಿಇ ಡಿವೈಡೆಡ್ ಬೈ ಡಿಪಿ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಕ್ಯೂ ಎಫ್ ಡಿವೈಡೆಡ್ ಬೈ ಒನ್ ಪ್ಲಸ್, ಓಕೆ, ದಿಸ್ ಒನ್ ಇಸ್ ಡಿಪಿ ಅಲ್ವಾ, ಓಕೆ, ಡಿ ಕ್ಯೂ, ಓಕೆ, ಡಿ ಕ್ಯೂ, ಓಕೆ, ಡಿ ಕ್ಯೂ, ಓಕೆ, ಇದು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ನಾನು, ಇವೆರಡಕ್ಕೂ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ. ಡಿ ಕ್ಯೂ ಡಿ ಕ್ಯೂ ಗೆಟ್ ಕ್ಯಾನ್ಸಲ್ಡ್, ಒನ್ ಪ್ಲಸ್ ಪಿಇ ಬೈ ಡಿಪಿ, ಒನ್ ಪ್ಲಸ್ ಕ್ಯೂ ಎಫ್ ಬೈ ಡಿ ಕ್ಯೂ. ಓಕೆ, ಇಲ್ಲಿ ಒನ್ ಒನ್ ಮತ್ತೆ ಕ್ಯಾನ್ಸಲ್ ಆಗುತ್ತೆ, ಇವೆರಡು ಒನ್ ಒನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಉಳಿದಿದ್ದೇನು, ಪಿಇ ಬೈ ಡಿಪಿ ಇಸ್ ಈಕ್ವಲ್ ಟು ಕ್ಯೂ ಎಫ್ ಬೈ ಡಿ ಕ್ಯೂ, ಕ್ಯೂ ಎಫ್ ಬೈ ಡಿ ಕ್ಯೂ. ಓಕೆ, ಈಗ ಐ ವಿಲ್ ಟೇಕ್ ದ ರೆಸಿಪ್ರೋಕಲ್, ಇವನ್ನ ರೆಸಿಪ್ರೋಕಲ್ ತಗೊಂತೀನಿ. ಟೇಕಿಂಗ್ ರೆಸಿಪ್ರೋಕಲ್ಸ್, ವಾಟ್ ಟೇಕಿಂಗ್ ರೆಸಿಪ್ರೋಕಲ್ಸ್ ಅಂಡ್ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿಪಿ ಬೈ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್, ಡಿ ಕ್ಯೂ ಬೈ ಕ್ಯೂ ಎಫ್, ದಿಸ್ ಇಸ್ ಈಕ್ವೇಶನ್ ನಂಬರ್ ಟೂ ಅನ್ಕೊಳ್ತೀನಿ. ಡಿ ಕ್ಯೂ ನೋಡ್ರಿ, ಇಲ್ಲಿ ಏನ್ ಬಂದಿದೆ ಅಂತಂದ್ರೆ ಡಿಪಿ ಬೈ ಪಿಇ, ಡಿಪಿ ಬೈ ಪಿಇ ಬಂದಿದೆ ನೋಡ್ರಿ, ನೋಡ್ರಿ, ಡಿಪಿ ಬೈ ಪಿಇ ಅಂಡ್ ಡಿ ಕ್ಯೂ ಬೈ ಕ್ಯೂ ಎಫ್, ಡಿ ಕ್ಯೂ ಬೈ ಕ್ಯೂ ಎಫ್. ಬಿಪಿಟಿ ಪ್ರಕಾರ ಏನಾಗುತ್ತೆ, ಈ ರೀತಿ ರೇಷೋದಲ್ಲಿ ಡಿವೈಡ್ ಮಾಡ್ತೋ ಅಂತಂದ್ರೆ ಪಿ ಕ್ಯೂ ಏನಾಗಿರುತ್ತೆ, ಯಾವ್ದಕ್ಕೆ ಪ್ಯಾರಲಲ್ ಆಗಿರುತ್ತೆ ಹಂಗಂದ್ರೆ ಇ ಎಫ್ ಗೆ ಪ್ಯಾರಲಲ್ ಆಗಿರುತ್ತೆ. ದೇರ್ ಫೋರ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್, ಯಾಕಂದ್ರೆ ಈ ಕಂಡೀಷನ್ ಬಂತು ಅಂತಂದ್ರೆ ಈ ರೀತಿ ಡಿವೈಡ್ ಮಾಡ್ತು ಅಂದ್ರೆ ಅದು ಥರ್ಡ್ ಲೈನ್ ಪ್ಯಾರಲಲ್ ಇರಬೇಕು, ಯಾಕಂದ್ರೆ ಬೈ ಬಿಪಿಟಿ, ಬೈ ಕಾನ್ವರ್ಸ್ ಆಫ್ ಬಿಪಿಟಿ, ಓಕೆ, ಕಾನ್ವರ್ಸ್ ಆಫ್ ಬಿಪಿಟಿ. ಈ ರೀತಿ ರೇಷೋದಲ್ಲಿ ಡಿವೈಡ್ ಆಗಿತ್ತು ಅಂದ್ರೆ ಅದು ಥರ್ಡ್ ಲೈನ್ಗೆ ಪ್ಯಾರಲಲ್ ಇದ್ದೇ ಇರುತ್ತೆ ಅಂತೇಳಿ ಬೈ ಕಾನ್ವರ್ಸ್ ಆಫ್
BPT ಆಗುತ್ತೆ. ದೇರ್ಫೋರ್ ಕಾನ್ವರ್ಸ್ ಆಫ್ BPT ಇದೆ ಅಂತಂದ್ರೆ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಹಂಗಿದ್ದಾಗ ಕರೆಸ್ಪಾಂಡಿಂಗ್ ಇವೆರಡು ಪ್ಯಾರಲಲ್ ಇದೆ ಅಂತಂದ್ರೆ ಅರ್ಥ ಈ ಲೈನ್ ಅಂಡ್ ದಿಸ್ ಲೈನ್ ಅಂಡ್ ದಿಸ್ ಲೈನ್ ಇಸ್ ಪ್ಯಾರಲಲ್ ಇದೆ ಅಂದ್ರಿಂದ ಆಂಗಲ್ಸ್ ಏನಾಗಿರ್ತವೆ ಸೇಮ್ ಇರ್ತವೆ. ಈ ಆಂಗಲ್ಸ್ ಈ ಆಂಗಲ್ಸ್ ಸೇಮ್ ಇರ್ತವೆ. ಹಂಗಿದ್ದಾಗ ದ ಆಂಗಲ್ ಪಿ ಇಸ್ ಈಕ್ವಲ್ ಟು ದಿಸ್ ಒನ್ ಇಸ್ ಆಂಗಲ್ ಪಿ ಇಸ್ ಈಕ್ವಲ್ ಟು ವಾಟ್ ಆಂಗಲ್ ಪಿ ಇಸ್ ಈಕ್ವಲ್ ಟು ವಾಟ್ ಆಂಗಲ್ ಇ ಅಂಡ್ ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ವಾಟ್ ಆಂಗಲ್ ಎಫ್. ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಓಕೆ ಆಂಗಲ್ ನೋಡ್ರಿ ಇಲ್ಲಿ ಇವೆರಡು ಪ್ಯಾರಲಲ್ ಇದೆ. ದಿಸ್ ಲೈನ್ ಅಂಡ್ ದಿಸ್ ಲೈನ್ ಆಸ್ ಪ್ಯಾರಲಲ್ ಅಂಡ್ ಆಲ್ಸೋ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಏನಾಗಿದೆ ಈಕ್ವಲ್ ಇದ ಮೇಲೆ ಅಂಡ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಇಲ್ಲಿ ನೋಡಿ ಒನ್ ಟ್ರಯಾಂಗಲ್ ಎರಡು ಟ್ರಯಾಂಗಲ್ಸ್ ಇದಾವೆ. ಒಂದ್ ಬಿಗ್ ಟ್ರಯಾಂಗಲ್ ಇದೆ, ಇನ್ನೊಂದು ಸ್ಮಾಲ್ ಟ್ರಯಾಂಗಲ್ಸ್. ಇವೆರಡು ಟ್ರಯಾಂಗಲ್ಸ್ ಏನಾದ್ರು ಸಿಮಿಲರ್ ಆದ್ರೆ ದೇರ್ ಫೋರ್ ವಾಟ್ ಯು ಕ್ಯಾನ್ ರೈಟ್ ಟ್ರಯಾಂಗಲ್ ಡಿ ಪಿ ಕ್ಯೂ ಸ್ಮಾಲ್ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ DEF. ನೆನ್ಪಿಟ್ಕೊಡ್ರಿ ಇದು ಸಿಮಿಲರ್ ಸಿಂಬಲ್ ಟ್ರಯಾಂಗಲ್ DEF. ಇವೆರಡು ಸಿಮಿಲರ್ ಅಂತ ಅಂದ್ಮೇಲೆ ಬಿಗ್ ಟ್ರಯಾಂಗಲ್ ಒಂದು ಸ್ಮಾಲ್ ಟ್ರಯಾಂಗಲ್ ಇವೆರಡು ಸಿಮಿಲರ್ ಅಂತಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ನೇಮ್ ಮಾಡುತ್ತೆ ರೇಷಿಯೋ ದಲ್ಲಿ ಡಿವೈಡ್ ಮಾಡುತ್ತೆ ಹೌದಲ್ವಾ. ವಾಟ್ ಯು ಕ್ಯಾನ್ ರೈಟ್ DP/DP/ ಇನ್ನೊಂದು ಸ್ಮಾಲ್ ಟ್ರಯಾಂಗಲ್ ತಗೊಂಡಿದೀನಿ ಮತ್ತೆ ಬಿಗ್ ಟ್ರಯಾಂಗಲ್ ತಗೊಂಡು DP/DE ಇಸ್ ಈಕ್ವಲ್ ಟು ಸ್ಮಾಲ್ ಟ್ರಯಾಂಗಲ್ ಇನ್ ಡಿ ಕ್ಯೂ ಬಿಗ್ ಟ್ರಯಾಂಗಲ್ ಇನ್ DF. DQ/DF DQ/DF ಅಂತಂದ ಹೇಳಿ ನಾವು ತಗೋಬಹುದು ಅವತ್ತಾನೆ. ಓಕೆ ಅಂಡ್ ಆಲ್ಸೋ PQ/ ಏನ್ ಮಾಡ್ಬೋದು PQ/EF ಹೌದಲ್ವಾ. ಈಗ ಯಾವ್ದಾದ್ರು ಎರಡು ಕಂಡೀಷನ್ ತಗೊಳ್ತೇನೆ, ಇವೆರಡು ಕಂಡೀಷನ್ ತಗೊಳ್ತೇನೆ, ಇದನ್ನು ಬಿಡ್ತೀನಿ ನಾನು. DP/DE ಇಸ್ ಈಕ್ವಲ್ ಟು PQ/EF. ದೇರ್ ಫೋರ್ ನೋಡಿ ಇದನ್ನು ಮೂರು ಕಂಡೀಷನ್ ಅಲ್ಲಿ ಇವೆರಡು ಕಂಡೀಷನ್ ತಗೊಳ್ತೇನೆ. ಎಫ್ ವಾಟ್ ಯು ಕ್ಯಾನ್ ರೈಟ್ DP ಯಾವ್ದಕ್ಕೆ ಸಮನಾಗಿರುತ್ತೆ ನೋಡ್ರಿ, DP ಯಾವ್ದಕ್ಕೆ ಸಮನಾಗಿದೆ ಮೊದಲು ನಾವ್ ಹೆಂಗ್ ತಗೊಂಡಿದ್ವಿ AB ಗೆ ಸಮನಾಗಿತ್ತು ತಾನೆ. DP ಯಾವ್ದಕ್ಕೆ ಸಮನಾಗಿತ್ತು AB ಗೆ ಸಮನಾಗಿತ್ತಲ್ವಾ. ವಾಟ್ ಯು ಕ್ಯಾನ್ ರೈಟ್ ಇನ್ ಪ್ಲೇಸ್ ಆಫ್ DP ವಾಟ್ ಯು ಕ್ಯಾನ್ ರೈಟ್ AB/DE ಇಸ್ ಈಕ್ವಲ್ ಟು PQ/EF. ಓಕೆ ದಿಸ್ ಇಸ್ ಈಕ್ವೇಶನ್ ನಂಬರ್ 4 ಅಂತ ತಗೋತೀನಿ. This is equation number 1 and also ಯಾಕೆ ಈ ಕಂಡೀಷನ್ ಆಯ್ತು ಅಂತಂದ್ರೆ ಇಯರ್ ಬಿಕಾಸ್ DP is equal to AB ಏನಾಗಿತ್ತು ಇಲ್ಲಿ ಎಬಿ ಆಗಿತ್ತು. ಹಂಗಾಗಿ ಇಲ್ಲಿ ಡಿಪಿ ಜಾಗದಲ್ಲಿ ಏನ್ ಬರ್ತಿದ್ದೀನಿ ನಾನು AB ಬರ್ಕೊಂಡಿದ್ದೀನಿ. ಓಕೆ ಅಂಡ್ ದೆನ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಬಟ್ AB/DE is equal to BC/EF ಆಗಿತ್ತು ಮೊದಲು ಕಂಡೀಷನ್ ಅಲ್ಲಿ ನೋಡಿ. ಇಲ್ಲಿ AB/DE ಒಂದು ಕಂಡೀಷನ್ ಬಂದಿತ್ತು, ಇಲ್ಲಿ ಇನ್ನೊಂದು ಕಂಡೀಷನ್ ಬಂದಿದೆ AB/DE is equal to BC/EF. ಎಲ್ಲಿಂದ ತಗೊಂಡೆ ಅಂದ್ರೆ ಬೈ ಗಿವನ್, ಗಿವನ್ ಅಲ್ಲಿ ಕೊಟ್ಟಿದ್ರು ಅವ್ರು. AB/DE is equal to ಯಾವ್ದಕ್ಕೆ ಸಮ ಇದೆ BC/EF ಗೆ ಒಂದು ಸಮ ಇದೆ ನೋಡ್ರಿ. ಇಲ್ಲಿ AB/DE ಯಾವ್ದಕ್ಕೆ ಸಮ ಇದೆ BC/EF ಸಮ ಇದೆ ಯಾಕೆಂತ ಬರೀತೀನಿ ನಾನು. ಬೈ ಗಿವನ್, ಗಿವನ್ ಅಲ್ಲಿ ಕೊಟ್ಟಿದ್ದಾರೆ ಅವ್ರು, ಬೈ ಗಿವನ್ ಅವ್ರ ಡಾಟಾ ಅದರಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಕಂಡೀಷನ್ ಅನ್ನ ನಾವು ತಗೊಂಡಿದ್ದೀವಿ ಬೈ ಗಿವನ್. ಓಕೆ ಇನ್ ನೆಕ್ಸ್ಟ್ ಸ್ಟೆಪ್ ದಿಸ್ ಇಸ್ ಈಕ್ವೇಶನ್ ನಂಬರ್ 2 ಅಂತಾನೆ. ಫ್ರಮ್ 1 ಅಂಡ್ 2 ತಗೊಳ್ತೀನಿ ಈಗ. ಫ್ರಮ್ 1 ಅಂಡ್ 2 ವಾಟ್ ಯು ಕ್ಯಾನ್ ರೈಟ್ ಫ್ರಮ್ 1 ಅಂಡ್ 2 ನೋಡಿ. ಇಲ್ಲಿ ಫ್ರಮ್ 1 ಅಂಡ್ 2 ಅಲ್ಲಿ ಇಲ್ಲಿ 1 ಅಂಡ್ 2 ನಲ್ಲಿ LHS ಏನಾಗಿದೆ ಈಕ್ವಲ್ ಇದೆ, ಒಂದ್ಮೇಲೆ RHS ಏನಾಗ್ತವೆ ಈಕ್ವಲ್ ಆಗ್ತವೆ. PQ/EF is equal to BC/EF ನೋಡ್ರಿ. LHS ಈಕ್ವಲ್ ಇದೆ ಅಂದ್ಮೇಲೆ RHS ಏನಾಗ್ತವೆ ಈಕ್ವಲ್ ಆಯ್ತು. ಓಕೆ ಇಲ್ಲಿ ಕೂಡ EF ಏನಾಯ್ತು ಕ್ಯಾನ್ಸಲ್ ಆಯ್ತು. PQ is equal to BC. ದಿಸ್ ಇಸ್ ಈಕ್ವೇಶನ್ ನಂಬರ್ 3 ಅಂತಂದ ಹೇಳ್ತೀವಿ. ಓಕೆ ಅಂಡ್ ದೆನ್ ಇಲ್ಲಿ ಏನ್ ಬಂತು ಕಂಡೀಷನ್, PQ is equal to ಯಾವ್ದಕ್ಕೆ ಬಂತು BC ಬಂತು. ಹಂಗಾಗಿ AB/DP ಗೆ ಸಮನಾಗಿದೆ, AC/DQ ಗೆ ಸಮನಾಗಿದೆ, BC ಯಾವ್ದಕ್ಕೆ ಸಮ ಆಯ್ತು PQ ಗೆ ಸಮ ಆಯ್ತು. ಹಂಗಾಗಿ ವಾಟ್ ಯು ಕ್ಯಾನ್ ರೈಟ್ ಬಿಕಾಸ್ ದ 3 ಸೈಡ್ಸ್ ಆರ್ ಈಕ್ವಲ್, ಈ ಸೈಡ್ ಈ ಸ್ಮಾಲ್ ಸೈಡ್ ಈಕ್ವಲ್, ದಿಸ್ ಸೈಡ್ ಈ ಸೈಡ್ ಈಕ್ವಲ್, ಅಂಡ್ BC ಯಾವ್ದಕ್ಕೆ ಸೈಡ್ BC ಗೆ PQ ಗೆ ಈಕ್ವಲ್ ಅಂತ ಆಯ್ತು. ದೇರ್ ಫೋರ್ ವಾಟ್ ನಾವ್ ಇನ್ ಟ್ರಯಾಂಗಲ್ ABC ಅಂಡ್ ಇನ್ ಟ್ರಯಾಂಗಲ್ DPQ ಎರಡು ಕಡೆಯಲ್ಲಿ ವಿ ಹ್ಯಾವ್ ನೋಡ್ರಿ
ಇವೆರಡು ಟ್ರಯಾಂಗಲ್, ಈ ಟ್ರಯಾಂಗಲ್ ಈ ಟ್ರಯಾಂಗಲ್ ನಲ್ಲಿ ಏನಾಯ್ತು, ಎ ಬಿ ಇಸ್ ಈಕ್ವಲ್ ಟು ವಾಟ್, ಡಿಪಿ. ಎ ಬಿ ಇಸ್ ಈಕ್ವಲ್ ಟು ಡಿಪಿ ಅಂಡ್ ಆಲ್ಸೋ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ನೋಡ್ರಿ, ಎ ಸಿ ಇಸ್ ಈಕ್ವಲ್ ಟು ಯಾವುದು, ಡಿ ಕ್ಯೂ. ಅಂಡ್ ಈ ಜಸ್ಟ್ ಪ್ರೂವ್ಡ್ ಬಿ ಸಿ ಇಸ್ ಈಕ್ವಲ್ ಟು ವಾಟ್, ಪಿ ಕ್ಯೂ. ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಹೌದಲ್ವಾ, ಇಲ್ಲೇ ಬಂದಿದೆ. ಬಿ ಸಿ ಇಸ್ ಈಕ್ವಲ್ ಟು ವಾಟ್, ಪಿ ಕ್ಯೂ. ಹಂಗಿದ್ದಾಗ ದೇರ್ ಫೋರ್ ದೀಸ್ ಟು ಟ್ರಯಾಂಗಲ್, ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರೆಂಟ್. ನೋಡಿ, ಕಾಂಗ್ರೆಂಟ್ ಸಿಂಬಲ್ ಬೇರೆ ಇದೆ, ಕಾಂಗ್ರೆಂಟ್ ಸಿಂಬಲ್ ಬೇರೆ, ಸಿಂಬಲ್ ಬರೇ ಈ ಸಿಂಬಲ್ ಬರೆದ್ರೆ ಸಿಮಿಲರ್ ಅಂತೀವಿ, ಈ ಸಿಂಬಲ್ ಬರೆದ್ರೆ ಈ ರೀತಿ ಇಸಿಕ್ವಲ್ ಟು ಮ್ಯಾಲ್ ಬರೆದ್ರೆ, ಇಸಿಕ್ವಲ್ ಟು ಮ್ಯಾಲ್ ಬರೆದ್ರೆ ಕಾಂಗ್ರೆಂಟ್ ಅಂತ, ಕಾಂಗ್ರೆಂಟ್ ಟ್ರಯಾಂಗಲ್ ಡಿ ಪಿ ಕ್ಯೂ. ಡಿ ಪಿ ಕ್ಯೂ ಯಾಕೆ ಅಂತಂದ್ರೆ, ಯಾಕೆ ಇವೆರಡು ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಅಂತಂದ್ರೆ, ಇದು ಎಸ್ 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 ಪಾಸ್ಚುಲೇಟ್, ಎಸ್ 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 ಪಾಸ್ಚುಲೇಟ್ ಪ್ರಕಾರ, ಕಾಂಗ್ರೆನ್ಸಿ ಪ್ರಕಾರ, ಎಸ್ 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 ಕಾಂಗ್ರೆನ್ಸಿ, ಕಾಂಗ್ರೆನ್ಸಿ ಎಸ್ 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 ಕಾಂಗ್ರೆನ್ಸಿ ಪ್ರಕಾರ ಸೈಡ್ 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 ಎಲ್ಲ ಈಕ್ವಲ್ ಅಂದ್ರೆ ಏನಾಗಿದಾವೆ, ಕಾಂಗ್ರೆನ್ಸ್ ಟ್ರಯಾಂಗಲ್ಸ್. ಅದು ದೇರ್ ಫೋರ್ ಕಾಂಗ್ರೆನ್ಸ್ ಅಂದ್ಮೇಲೆ ಇವೆರಡು ಟ್ರಯಾಂಗಲ್ಸ್, ದಿಸ್ ಟ್ರಯಾಂಗಲ್ ಅಂಡ್ ದಿಸ್ ಟ್ರಯಾಂಗಲ್, ಇವೆರಡು ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆಗಿದಾವೆ ಅಂತಂದ್ಮೇಲೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ತವೆ, ಸೇಮ್ ಆಗಿರ್ತವೆ. ಆಂಗಲ್ ಎ ಇಸ್ ಈಕ್ವಲ್ ಟು ವಾಟ್ ಇಯರ್, ನಾನು ಇಲ್ಲಿ ಸೈಡ್ ಬಿಟ್ಕೊಂಡು ಇಟ್ಕೊಂಡಿರ್ತೀನಿ, ಓಕೆ. ಆಂಗಲ್ ಎ ಇಸ್ ಈಕ್ವಲ್ ಟು ವಾಟ್, ಆಂಗಲ್ ಡಿ. ದೇರ್ ಫೋರ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ. ಆಂಗಲ್ ಬಿ ಇಸ್ ಈಕ್ವಲ್ ಟು ವಾಟ್, ಆಂಗಲ್ ಪಿ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ. ಅಂಡ್ ಆಲ್ಸೋ ಆಂಗಲ್ ಸಿ ಇಸ್ ಈಕ್ವಲ್ ಟು ವಾಟ್, ಆಂಗಲ್ ಕ್ಯೂ. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಯಾಕೆ ಇವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆದವು ಅಂದ್ರೆ, ಇವೆರಡು ಏನಾಗಿದಾವೆ ಅಂತಂದ್ರೆ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಆಗಿದಾವೆ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ನಾನು ಐ ವಿಲ್ ರೈಟ್ ಆಸ್ ಇಟ್ ಈಸ್. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಓಕೆ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ. ಆಂಗಲ್ ಪಿ ಜಾಗದಲ್ಲಿ ನಾನು ಏನು ಬರಿತೀನಿ, ಆಂಗಲ್ ಇ ಬರಿತೀನಿ. ಆಂಗಲ್ ಇ, ಆಂಗಲ್ ಪಿ ಜಾಗದಲ್ಲಿ ಆಂಗಲ್ ಇ ಬರಿತೀನಿ. ಯಾಕೆ ಅಂತಂದ್ರೆ ಆಲ್ರೆಡಿ ವಿ ಹಾವ್ ಪ್ರೂವ್ಡ್ ಇಯರ್, ಎಲ್ಲಿ ಪ್ರೂವ್ ಮಾಡಿದ್ವಿ ನಾವು, ಇಲ್ಲೆಲ್ಲ ಪ್ರೂವ್ ಮಾಡಿದ್ವಿ. ಆಂಗಲ್ ಪಿ ಇಸ್ ಈಕ್ವಲ್ ಟು ವಾಟ್, ಆಂಗಲ್ ಇ. ಅಂಡ್ ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ವಾಟ್, ಆಂಗಲ್ ಎಫ್. ಹಂಗಿದ್ದ ಮೇಲೆ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್, ಓಕೆ. ಆಂಗಲ್ ಎಫ್ ಯಾಕೆ ಅಂತಂದ್ರೆ ಇಲ್ಲಿ ಬರಿಬೇಕು, ವೈ ಬಿಕಾಸ್ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಯಾಕಂದ್ರೆ ನಾವು ಆಲ್ರೆಡಿ ಇಲ್ಲಿ ಪ್ರೂವ್ ಮಾಡಿದ್ವಿ, ನಾವು ಇಲ್ಲಿ ಪ್ರೂವ್ ಮಾಡಿದ್ವಿ, ಇಲ್ಲಿ ಪ್ರೂವ್ ಮಾಡಿದ್ವಿ, ಓಕೆ. ದೇರ್ ಫೋರ್ ವಾಟ್ ಯು ಕ್ಯಾನ್ ರೈಟ್, ಇವೆರಡು ಟ್ರಯಾಂಗಲ್ಸ್ ಅಲ್ಲಿ ಇವೆರಡು ಟ್ರಯಾಂಗಲ್ ಸರಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿದಾವ್ ನೋಡ್ರಿ. ಈಗ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಅಂಡ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಹೌದಲ್ವಾ. ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್, ಓಕೆ. ಅದೇ ನಮಗೆ ಬೇಕಾಗಿರೋದು, ಎಲ್ಲಿ ಟು ಪ್ರೂವ್ ನಲ್ಲಿ ಇದೇ ಬೇಕಾಗಿತ್ತು ನಮಗೆ. ದೇರ್ ಫೋರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ದು ಅಂತಂದ್ಮೇಲೆ ದೇರ್ ಫೋರ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿಇ ಎಫ್. ಇದೇ ನಮಗೆ ಬೇಕಾಗಿದ್ದು, ದ ಆಂಗಲ್ ದ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಆಂಗಲ್ ಟ್ರಯಾಂಗಲ್ ಡಿಇ ಎಫ್, ಓಕೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದಾವೆ, ಈ ರೀತಿ ರೇಷಿಯೋದಲ್ಲಿ ಡಿವೈಡ್ ಆಗಿತ್ತು ಅಂತಂದ್ರೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ವು ಅಂತಂದ್ರೆ ಅವೆರಡು ಟ್ರಯಾಂಗಲ್ಸ್ ಏನಾಗಿರ್ತವೆ, ಸಿಮಿಲರ್ ಆಗಿರುತ್ತೆ. ದಿಸ್ ಕ್ರೈಟೇರಿಯಾ ಇಸ್ ಕಾಲ್ಡ್ ವಾಟ್, ಎಸ್ 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 ಕ್ರೈಟೇರಿಯಾ ಇಸ್ ಕಾಲ್ಡ್ ಇಸ್ ಆಲ್ಸೋ ಕಾಲ್ಡ್ ಎ ಸೈಡ್ 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 ಕ್ರೈಟೀರಿಯಾ, ಓಕೆ. ಇವೆರಡು ಟ್ರಯಾಂಗಲ್ಸ್ ನಲ್ಲಿ ಪ್ರಪೋರ್ಷನಲ್ ಏನಾದರೂ ಡಿವೈಡ್ ಆಗ್ತಾ ಇತ್ತು ಅಂತಂದ್ರೆ, ಅಂಡ್ ಆಲ್ಸೋ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇತ್ತು ಅಂತಂದ್ರೆ, ಅವೆರಡು ಟ್ರಯಾಂಗಲ್ಸ್ ಏನಾಗಿರ್ತವೆ, ಸಿಮಿಲರ್ ಆಗಿರ್ತವೆ ಅನ್ನೋದು ನಾವು ಪ್ರೂವ್ ಮಾಡಿದ್ವಿ, ಓಕೆ. ದಿಸ್ ಇಸ್ ಲಿಟ್ಲ್ ಬಿಟ್ ಲೆಂತಿ ಅನ್ಸುತ್ತೆ ನಿಮಗೆ, ಆದರೆ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಈ ಸ್ಟೆಪ್ಸ್ನೆಲ್ಲ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾ ಹೋಗ್ರಿ, ಏನಾದರೂ ಗೊತ್ತಾಗಲಿಲ್ಲ ನಾನು ಕೇಳಿ, ಓಕೆ. ಥ್ಯಾಂಕ್ ಯು.